ಇವಾಗ ನಮ್ಮ ಫಸ್ಟ್ ನಾವು ಕಾಂಗ್ರೆಸ್ ಅಲ್ಲಿ ಇದ್ವು, ನಮ್ಗೇನು ಹೆಲ್ಪ್ ಮಾಡಲಿಲ್ಲ. ನಮ್ಮ ಊರಲ್ಲಿ ಬಿಜೆಪಿ ಇರ್ಲಿಲ್ಲ ಸರ್, ಈಗ ಬಿಜೆಪಿ ಊಟಕ್ಕೆ ವ್ಯವಸ್ಥೆ ನಾವೇ. ಬಟ್ ಯಂಗ್ಸ್ಟರ್ಗಳು ರಾಜಕಾರಣಕ್ಕೆ ಬರಬೇಕು, ಏನ್ ಪಾಳೆಗಾರ ರಾಜಕಾರಣ ಕೆಟ್ಟೋಗ್ಬಿಡ್ತೀನಿ. ಇದು ಕಾಂಗ್ರೆಸ್ ಜೆಡಿಎಸ್ ನ ಎದುರಾಕ ನಿಂತಿರೋದು, ಫುಲ್ಲು ನಮ್ಮ ವಂಶದಿಂದ ಬರೀ ಕಾಂಗ್ರೆಸ್ ಲಿಂದನೇ ಬಂದಿರೋದು. ಇವ್ರ ತಂದೆ ಕಾಂಗ್ರೆಸ್ ಅವರತ್ತೆ ಬಹಳ ವರ್ಷ, ಇವ್ರು ಬಿಜೆಪಿಗೆ ಓಟ್ ಹಾಕ್ತಾರಂತೆ. ಇವಾಗ ಹೊಸದಾಗಿ ನಾವು ಹುಟ್ಟಿರೋದು ಬಿಜೆಪಿಗೆ. ಎಲ್ಲ ಆಟೋ ಡ್ರೈವರ್ ಜೀವನ ಹೆಂಗ್ ಮಾಡ್ತೀರಿ? ಸಾಕದ ಸರ್ ಆಗಲ್ಲ ಸರ್, ನಮ್ಗೆ ಟೀ ಕಾಪಿಗೆ ಇಟ್ಕಲ್ಲ ಸರ್. ಅದು ಎಲ್ಲ ಆಟೋ ಡ್ರೈವರ್ಗಳು ಸರ್ ಇರೋದು ಎಲ್ಲ ಪೊಲಿಟಿಕಲ್, ಅವ್ರ ಮಕ್ಳುಗಳಿಗೆ ಎಲ್ಲ ಎಜುಕೇಟ್ ಅವರೇ ಮಾಡ್ಕೊಡ್ತಾ ಇದ್ದಾರೆ, ಬೇರೆ ಬೆಳಿಗ್ಗೆ ಬಿಡ್ತಾ ಇದಾರೆ ಅವರು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಓಕೆ ಎಸ್ ಬ್ರದರ್ ಕಂಟಿನ್ಯೂ. ಸರ್ ನಮ್ಮ ಹೆಸರು ಮಧು ಅಂತ, ನಮ್ಮೂರು ಕಲ್ಕೋಣೆ. ನಮ್ಮೂರು ಕಲ್ಕೋಣೆ, ನಮ್ಮೂರಲ್ಲಿ ಬಿಜೆಪಿನೇ ಇರಲಿಲ್ಲ, ಕಾಂಗ್ರೆಸ್ ಜೆಡಿಎಸ್ ಇದ್ದು. ಇವಾಗ ನಮ್ಮ ಫಸ್ಟ್ ನಾವು ಕಾಂಗ್ರೆಸ್ಲಿ ಇದ್ವು, ನಮ್ಗೇನು ಹೆಲ್ಪ್ ಮಾಡಲಿಲ್ಲ. ನಮ್ಮ ಬಾಸ್ ಕೆಂಚ ಅಂತ ಜಯಶಂಕರ್ ಅಂತ ಅವ್ರು ಹೇಳಿದ್ರು, ಇದೆ ನಮ್ಮೂರಲ್ಲಿ 20 ಜನ ಈಗ ಬಿಜೆಪಿ ಹುಟ್ಟಾಕವೆ, ನೆಕ್ಸ್ಟ್ ನೀನ್ ಮುಂದಿನ ವರ್ಷದಿಂದ ಬಿಜೆಪಿನೇ ನಾವು ಗೆಲ್ತೀವಿ ಸರ್. ಮುಂದಿನ ಪಕ್ಕ ಗೆದ್ದೆ ಗೆಲ್ತಾರ ಸರ್? ಪಕ್ಕ ಪಕ್ಕ ಸರ್. ನಮ್ಮೂರಲ್ಲಿ ಬಿಜೆಪಿನೇ ಇರಲಿಲ್ಲ ಸರ್, ಈಗ ಬಿಜೆಪಿ ಹುಟ್ಟಾಕ ವ್ಯವಸ್ಥೆ ನಾವೇ. 20 ಜನ ಐಕಮ್ಮಿ ಸರ್, ನಾವೇ 20 ಹುಡುಗರು ಹುಡುಗರು ಸರ್, 20 ಜನ ಹುಡುಗರು ಇದ್ದೇವೆ. ಇನ್ನೂ ಹಂಗೆ ಬದಲ ಜಾಸ್ತಿ ಆಯ್ತು ಸರ್. ಓಟ್ ಹಾಕ್ಸಿರ್ ಜನ ಕೈಲಿ ಸರ್, ಓಟ್ ಫಾರ್ ಬಿಜೆಪಿ ಸರ್. ಇನ್ನಂತ ಪಕ್ಕ ಸರ್, ಬಿಜೆಪಿ ನಾವು ಗೆದ್ದೆ ಗೆಲ್ತೀವಿ. ಮುನ್ರಾಜು ತಾಕತ್ ಇದೆಯಾ? ತಾಕತ್ತಿದೆ ಸರ್. ಹೇಳಿದ್ರು ಸರ್ ನಮ್ಮೂರಲ್ಲಿ ಬಿಜೆಪಿನೇ ಇರಲಿಲ್ಲ, ಈಗ ನಮ್ಮ ಸರ್. ಇವಾಗ ನಾವು ಕಾಂಗ್ರೆಸ್ ಜೆಡಿಎಸ್ ನ ಎದುರಾಕ ನಿಂತಿರೋದು, ಫುಲ್ಲು ನಮ್ಮ ವಂಶದಿಂದ ಬರೀ ಕಾಂಗ್ರೆಸ್ ಲಿಂದನೇ ಬಂದಿರೋದು. ಇವಾಗ ಹೊಸದಾಗಿ ನಾವು ಹುಟ್ಟಿರೋದು ಬಿಜೆಪಿಗೆ. ಬಿಜೆಪಿಯಿಂದ ಬಿಜೆಪಿ ಬೆಳೆಸ್ಬೇಕು, ಬೆಳ್ದವ್ರೆ ಬೆಳಿತಾವ್ರೆ ಸರ್. ಕಾಂಗ್ರೆಸ್ ಇಂದನೇ ಆಗಲಿ ಜೆಡಿಎಸ್ ಇಂದನೇ ಆಗಲಿ ಬೆಳ್ದವ್ರೆ ಬೆಳಿತಾವ್ರೆ ಕಲ್ಕುಣಿ ಒಳಗೆ. ನಮ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರ್ಗೋಲ್ ಹೋಬಳಿ ಕಲ್ಕುಣಿ ಗ್ರಾಮ. ಸರ್ ನಾವು ಸರ್ ಹೇಳೋದು, ನಾವು ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ಇದು ಮಾಡಿ ಸರ್, ಎಲ್ಲ ಇದಾಯ್ತು. ಅವ್ರೇನೋ ಒಂದು ರೂಪಾಯಿ ಏನು ಇದು ಮಾಡಿಲ್ಲ, ಅವ್ರಿಂದ ಸೌಕರ್ಯ ಏನೂ ಆಗಲಿಲ್ಲ ನಮಗೆ. ಅದಕ್ಕೋಸ್ಕರ ಬಿಜೆಪಿ ಬಂದ್ರೆ ಸರ್, ಎಲ್ಲ ಆಟೋ ಡ್ರೈವರ್ ಸರ್, ಆಟೋ ಡ್ರೈವರ್ ಸರ್, ಎಲ್ಲ ಒಂದು ರೂಪಾಯಿ ಜೀವನ ಹೆಂಗ್ ಮಾಡ್ತೀರಿ? ಸಾಕದ ಸರ್ ಆಗಲ್ಲ ಸರ್, ನಮ್ಗೆ ಟೀ ಕಾಪಿಗೆ ಇಟ್ಕಲ್ಲ ಸರ್. ಅದು ಎಲ್ಲ ಆಟೋ ಡ್ರೈವರ್ಗಳು ಸರ್ ಇರೋದು. ಗ್ಯಾಸ್ ಏನ್ ಬೇಕು ನಿಮ್ಗೆ? ಹಂಗಾರೆ ಗ್ಯಾಸ್ ಸರ್, ನಮ್ಗೆ ಹೆಲ್ಪ್ ಕಷ್ಟ ಸರ್, ಹೆಲ್ಪ್ ಬೇಕು ನಮ್ಗೆ. ಅದು ಸರ್ ಅದು ಯಾವ ಕೆಲಸ ಆಗಲಿ ಸರ್, ಹೆಲ್ಪ್ ಬೇಕು ಅಷ್ಟೇ ಸರ್. ಆಟ ಓಡಿಸೋದಾಗ್ಲಿ ಅಥವಾ ಬಡವ್ರಿಗಾಗಲಿ ಸರ್, ಅಥವಾ ಊರಿಗಾಗಲಿ ಹೆಲ್ಪ್ ಅಷ್ಟೇ ಸರ್, ಹೆಲ್ಪ್ ಬೇಕು ಅಷ್ಟೇ ನಮ್ಗೆ. ಎಸ್ ವೀಕ್ಷಕರೇ, ಇದುವರೆಗೂ ಮಳವಳ್ಳಿಲಿ ಬಿಜೆಪಿ ಗೆದ್ದಿಲ್ಲ, ಕಲ್ಕುಣಿ ಮಹಾದೇವನವರ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು, ಈ ಹಿಂದೆ ಸೋತಿದ್ರು, ಅದಾದ್ಮೇಲೆ ಬಿಜೆಪಿಯಲ್ಲಿ ಡೆಪಾಸಿಟ್ ಅನ್ನೋದು ಇರಲಿಲ್ಲ. ಸೋಮಶೇಖರ್ ಮಾಜಿ ಸಚಿವ ಅಲ್ಲಿ ಬಿಜೆಪಿಯಿಂದ ನಿಲ್ತಾ ಇರೋರಿಗೆ 5,000-6,000 ಓಟು, ಎಕ್ಸ್ ಮಿನಿಸ್ಟರ್ ಬಾಳ ಸರ್ ಗೆದ್ದಿದ್ರು. ಬಟ್ ಸೋಮಶೇಖರ್, ನರೇಂದ್ರ ಸ್ವಾಮಿ ಮತ್ತು ಅಂದಾನಿ ಅವರು ದೀರ್ಘಕಾಲ ಮಳವಳ್ಳಿ ರಾಜಕಾರಣದಲ್ಲಿ ಆಳ್ವಿಕೆ ಮಾಡವ್ರೆ. ಬಟ್ ಇವರೆಲ್ಲ ಹೇಳೋದೇನು, ಒಂದು ಆಟೋ ಡ್ರೈವರ್ಸ್ ಒಂದಷ್ಟು ಜನ 20 ಜನ ಸೇರ್ಕೊಂಡಿದ್ವಿ ಬಿಜೆಪಿಗೆ, ಬಿಜೆಪಿ ಕಟ್ತೀವಿ. ಯಾಕಂದರೆ ಕಾಂಗ್ರೆಸ್ಸು ಜೆ ಡಿ ಎಸ್ ಅಲ್ಲಿ ಬೆಳೆದವರೆ ಬೆಳಿತಾವ್ರೆ, ಯಾರನ್ನೂ ಬೆಳೆಸ್ತಾ ಇಲ್ಲ. ನಮಗೊಂದು ಅವಕಾಶ ಆಗಬೇಕು ಅನ್ನೋದೆಲ್ಲ ಹೇಳ್ತಾವ್ರೆ. ಬಟ್ ಮನೆ ಮಂದಿನೇ ಅವ್ರದ್ದು. ಹೌದಾ? ಹೌದು. ಎಲ್ಲ ಪೊಲಿಟಿಕಲ್, ಅವ್ರ ಮಕ್ಳುಗಳಿಗೆ ಎಲ್ಲ ಎಜುಕೇಟ್ ಅವರೇ ಮಾಡ್ಕೊಡ್ತಾ ಇದ್ದಾರೆ, ಬೇರೆಯವ್ರಿಗೆ ಬೆಳಿಗ್ಗೆ ಬಿಡ್ತಾ ಇದ್ದಾರೆ ಅವರು. ಅವ್ರ ಮಕ್ಳುಗಳನ್ನ ಅವ್ರನ್ನೇ ರಾಜಕಾರಣಕ್ಕೆ ತರ್ತಾರೆ, ಬೇರೆಯವ್ರನ್ನ ಯಾರು ಎತ್ಕೊಡ್ತಾ ಇಲ್ಲ ಅವರೆಲ್ಲ. ಎಸ್ ಏನು ಅಂದರೆ, ರಾಜಕಾರಣಿಗಳು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳನ್ನೇ ಬೆಳೆಸೋರೆ, ಅವರೇ ಎಲ್ಲ ಮಾಡ್ತಾವ್ರೆ. ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ನಮಗೂ ರಾಜಕಾರಣದ ಆಸಕ್ತಿ ಇದೆ, ನಮಗೂ ಅವಕಾಶ ಆಗಬೇಕು. ಇವ್ರ ತಂದೆ ಕಾಂಗ್ರೆಸ್ ಅವರಂತೆ ಬಹಳ ವರ್ಷ, ಇವ್ರು ಬಿಜೆಪಿಗೆ ಓಟ್ ಹಾಕ್ತಾರಂತೆ. ಬಟ್ ಯಂಗ್ಸ್ಟರ್ಗಳು ರಾಜಕಾರಣಕ್ಕೆ ಬರಬೇಕು, ಏನು ಪಾಳೆಗಾರ ರಾಜಕಾರಣ ಕೆಟ್ಟೋಗ್ಬಿಡ್ತೀನಿ. ಇದು ಯಾವುದೇ ಪಾರ್ಟಿ ಆಗಲಿ, ಅದು ಇದೇ ಪಾರ್ಟಿ ಅಂತಲ್ಲ, ಈ ಪಾರ್ಟಿಲೇ ಮಾಡಿ ಅಲ್ಲೇ ಮಾಡಿ ಅಂತಲ್ಲ, ಪಾಳೆಗಾರಕ್ಕೆ ರಾಜಕಾರಣ ಅಲ್ಲ. ಯಾಕೆಂದರೆ ಯಾರಪ್ಪನ ಮನೆ ಸ್ವತ್ತಲ್ಲ ರಾಜಕಾರಣ. ಯಾರಿಗೆ ಊರು ಉದ್ಧಾರ ಮಾಡಬೇಕು, ಜನಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಥಿತಿ ಐತೆ, ಅವರೆಲ್ಲ ರಾಜಕಾರಣಕ್ಕೆ ಬರಬೇಕು, ಅವ್ರಿಗೆ ಅವಕಾಶ ಆಗಬೇಕು. ಕೇವಲ ಪಟೇಲನ ಮಗನೇ ಪಾಲಿಟಿಕ್ಸ್ ಮಾಡಬೇಕು, MLA ಮಗನೇ ಪಾಲಿಟಿಕ್ಸ್ ಮಾಡಬೇಕು, ನಿಂತವರೇ ನಿಲ್ಲಬೇಕು ಅನ್ನೋದೇನಿಲ್ಲ, ಅಲ್ಲಿ ಯಾವನೂ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಬಟ್ ಇವರು ಬಿಜೆಪಿನ ಆಯ್ಕೆ ಮಾಡ್ಕೊಂಡವ್ರೆ, ನೀವು ನಿಮ್ಮೂರುಗಳಲ್ಲಿ ಯಾವ್ಯಾವ್ದು ಬೇಕು ಈ ರೀತಿಯ ಹೊರಗಡೆ ಬಂದು ರಾಜಕಾರಣ ಮಾಡಿ ಅಂತ ಕೇಳ್ತೀನಿ. ಧನ್ಯವಾದ.